ಕರ್ನಾಟಕ ಟಿವಿಗೆ ಸ್ವಾಗತ. ಕೆಲ ಹಿಂದೂಗಳಲ್ಲಿ ಯಾರಾದರೂ ನಿಧನರಾದ್ರೆ ಅಂಥವರ ಪುರುಷ ಸಂಬಂಧಿಗಳು ಕೇಶಮುಂಡನ ಮಾಡಿಸಿಕೊಳ್ತಾರೆ. ಯಾಕೆ ಕೇಶಮುಂಡನ ಮಾಡೋದು, ಇದರ ಹಿಂದಿನ ಮಹತ್ವವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮನುಷ್ಯನ ಮೃತ್ಯುವಾದ ಮೇಲೆ ಅವನ ಸಂಬಂಧಿಕರು ಸರಿಯಾಗಿ ಶ್ರಾದ್ದ ಕಾರ್ಯ ಅಂತ್ಯ ಸಂಸ್ಕಾರ ಮಾಡದಿದ್ದಲ್ಲಿ ಅವನ ಆತ್ಮಕ್ಕೆ ಸರಿಯಾಗಿ ಮುಕ್ತಿ ಸಿಗುವುದಿಲ್ಲ, ಅವನು ಪ್ರೇತವಾಗಿ ಅಲಿಯುತ್ತಾನೆಂದು ನಂಬಲಾಗಿದೆ. ಅದೇ ರೀತಿ ಮನುಷ್ಯನ ಅಂತ್ಯ ಸಂಸ್ಕಾರ ಸರಿಯಾಗಿ ಪದ್ಧತಿ ಪ್ರಕಾರವಾಗಿ ಮಾಡಿ ದಾನ ಧರ್ಮ ಮಾಡಿದ್ದಲ್ಲಿ ಆತ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಕುಟುಂಬದಲ್ಲಿ ಜನ್ಮ ತಾಳುತ್ತಾನೆ ಅಥವಾ ಸ್ವರ್ಗಕ್ಕೆ ಹೋಗುತ್ತಾನೆಂಬ ನಂಬಿಕೆ ಇದೆ. ಹಾಗಾಗಿ ಅಂತ್ಯ ಸಂಸ್ಕಾರ ಮತ್ತು ಶ್ರಾದ್ದ ಕಾರ್ಯವನ್ನು ಸರಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಈ ಅಂತ್ಯ ಸಂಸ್ಕಾರ ಶ್ರಾದ್ದ ಕಾರ್ಯ ಹಿಡಿಯುವವರು ಮಾಡುವ ಕೆಲಸವೇ ಕೇಶಮುಂಡನ. ಈ ಕೇಶಮುಂಡನ ಮಾಡಲು ಮೊದಲ ಕಾರಣ ಸ್ವಚ್ಛತೆ. ಯಾಕಂದರೆ ಪುರುಷರು ಅಂತ್ಯ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ಹೋಗಿ ಬಂದಿರುತ್ತಾರೆ, ಶವವನ್ನು ಮುಟ್ಟಿರುತ್ತಾರೆ, ಶವವಿಟ್ಟ ಮನೆಯಲ್ಲೇ ಇರುತ್ತಾರೆ. ಹೀಗಾಗಿ ಆತನ ದೇಹ ಸ್ವಚ್ಛವಾಗಬೇಕು, ಶುದ್ಧವಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ ಕೇಶಮುಂಡನ ಮಾಡಿಕೊಳ್ಳಬೇಕು, ಉಗುರು ಕತ್ತರಿಸಬೇಕು ಮತ್ತು ಸ್ನಾನ ಮಾಡಬೇಕಾಗುತ್ತದೆ. ಇನ್ನೊಂದು ಕಾರಣ ಅಂದರೆ ಸತ್ತವರಿಗಾಗಿ ಗೌರವ ಸಲ್ಲಿಸುವುದಕ್ಕೆ ಕೇಶಮುಂಡನ ಮಾಡಲಾಗುತ್ತೆ. ತೀರಿಕೊಂಡವರು ಕುಟುಂಬಸ್ಥರ ಕಷ್ಟ ಸುಖದಲ್ಲಿ ಭಾಗಿಯಾಗಿರುತ್ತಾರೆ, ಅವರಿಗೆ ಪ್ರೀತಿ ಪಾತ್ರರಾಗಿರುತ್ತಾರೆ. ಹಾಗಾಗಿ ಅವರಿಗೆ ಗೌರವ ಸೂಚಿಸುವುದಕ್ಕೂ ಕೇಶಮುಂಡನ ಮಾಡಲಾಗುತ್ತೆ. ಹೀಗೆ ಗೌರವಿಸುವುದರಿಂದ ಮೃತರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎಂಬ ನಂಬಿಕೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.